ಇಂದಿನ ದಿನಮಾನದಲ್ಲಿ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಅತ್ಯವಶ್ಯಕವಾಗಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಇನ್ಫೋ ವರ್ಲ್ಡ್ ಚಾನಲ್ ಈಗ ಸಾಮಾನ್ಯ ಜ್ಞಾನದ ಕುರಿತ ಕೆಲವು ವಿಷಯಗಳನ್ನು ಅಪ್ಡೇಟ್ ಮಾಡೋದಕ್ಕೆ ಹೊರಟಿದೆ ಕಾರಣ ಎಲ್ಲರಿಗೂ ಕೆಲವೊಂದು ಮಾಹಿತಿಗಳು ತಿಳಿಯಲಿ ಅನ್ನುವುದೇ ನಮ್ಮ ಉದ್ದೇಶ ಆ ಹಿನ್ನೆಲೆಯಲ್ಲಿ ಈಗ ಭಾರತದ ಪ್ರಧಾನಮಂತ್ರಿಗಳು ಎಂಬ ವಿಷಯದ ಕುರಿತು ಕೆಲವು ಅಪ್ಡೇಟ್ಸ್ಗಳನ್ನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ರೀತಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೆ ನಿಮ್ಮ ಇನ್ಫೋವರ್ಲ್ಡ್ ಬಯಸುತ್ತಿದೆ ಆದ ಕಾರಣ ಇಂದಿನಿಂದ ಭಾರತದ ಪ್ರಧಾನಮಂತ್ರಿಗಳು ಎಂಬ ಒಂದು ಸೀರೀಸನ್ನು ಆರಂಭ ಮಾಡ್ತಾ ಇದೆ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಅವರ ಅಧಿಕಾರ ವ್ಯಾಪ್ತಿ ಸಂವಿಧಾನದಲ್ಲಿ ಅವರಿಗೆ ಕೊಟ್ಟಿರುವಂತಹ ಪರಮಾಧಿಕಾರ ಯಾವ ರೀತಿ ಇದೆ ಮತ್ತು ಇಷ್ಟು ದಿನ ಆಗಿ ಹೋದಂತಹ ಮಂತ್ರಿಗಳು ಯಾರ್ಯಾರು ಎನ್ನುವ ಎಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡುತ್ತಾ ಹೋಗುತ್ತೆ ನೀವು ಇನ್ನೂ ವರ್ಲ್ಡ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಬಟನನ್ನು ಓದ್ತಿ ಯಾಕಂದರೆ ನಾವು ಅಪ್ಡೇಟ್ ಮಾಡುವಂತಹ ಎಲ್ಲ ಅಪ್ಡೇಟ್ಸ್ಗಳು ತಮಗೆ ನೇರವಾಗಿ ಬಂದು ತಲುಪುತ್ತವೆ ಆ ಕಾರಣಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂದಹಾಗೆ ಈಗ ವಿಷಯವನ್ನು ಆರಂಭಿಸೋಣ ಮೊಟ್ಟ ಮೊದಲಿಗೆ ಭಾರತದ ಪ್ರಧಾನಮಂತ್ರಿಗಳ ಅಧಿಕಾರ ವ್ಯಾಪ್ತಿ ಹೇಗಿರುತ್ತೆ ಅನ್ನೋ ವಿಷಯವನ್ನು ಸದ್ಯಕ್ಕೆ ನಿಮ್ಮ ಜೊತೆಗೆ ನಿಮ್ಮ ಇನ್ಫೋವರ್ಲ್ಡ್ ಹಂಚಿಕೊಳ್ಳುತ್ತೆ ಭಾರತದ ಸಂವಿಧಾನವು ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ನಡೆಸಲು ಒಬ್ಬ ಪ್ರಧಾನಮಂತ್ರಿಯ ಪದವಿಯನ್ನು ಕಲ್ಪಿಸಿದೆ ಎಪ್ಪತ್ತೈದು ಸಪ್ಲಸ್ ಒಂದು ಈ ವಿಧಿಯು ಪ್ರಧಾನಮಂತ್ರಿಯ ನೇಮಕಾತಿಯ ಬಗ್ಗೆ ಹೇಳುತ್ತದೆ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷ ಅಥವಾ ಕೆಲವು ಪಕ್ಷಗಳು ಸೇರಿ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಬೇಕು ಆ ನಾಯಕನನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನಾಗಿ ನೇಮಿಸುವುದು ಮೊದಲಿನಿಂದಲೂ ಅನುಚಾನವಾಗಿ ನಡೆದು ಬಂದಿರುವ ಪದ್ಧತಿ ಆದರೆ ಭಾರತದ ಸಂವಿಧಾನವು ಪ್ರಧಾನಮಂತ್ರಿಯು ಅಗತ್ಯವಾಗಿ ಲೋಕಸಭೆಯ ಸದಸ್ಯನೇ ಆಗಿರಬೇಕೆಂದಿಲ್ಲಿಯೂ ಕಟ್ಟುಪಾಡನ್ನು ಮಾಡಿಲ್ಲ ಅಂದರೆ ಪ್ರಧಾನಮಂತ್ರಿ ಲೋಕಸಭೆಯ ಸದಸ್ಯನೇ ಆಗಿರಬೇಕು ಅಂತ ಇಲ್ಲೂ ಕಟ್ಟುಪಾಡನ್ನು ಮಾಡಿಲ್ಲ ಅಥವಾ ನಿಯಮವನ್ನು ಮಾಡಿಲ್ಲ ಯಾವ ಒಂದು ಪಕ್ಷವು ಬಹುಮತವನ್ನು ಪಡೆದುಕೊಂಡಿಲ್ಲದಿದ್ದರೆ ರಾಷ್ಟ್ರಪತಿಗಳು ತಮ್ಮ ಸ್ವಂತ ವಿವೇಚನೆಯಿಂದ ಯಾವ ವ್ಯಕ್ತಿಯು ಒಂದು ಮಂಡಲವನ್ನು ರಚಿಸಲು ಲೋಕಸಭೆಯ ಬಹುಮತವನ್ನು ಪಡೆದುಕೊಳ್ಳುವ ಯೋಗ್ಯತೆ ಉಳ್ಳವನೋ ಅಂತಹ ವ್ಯಕ್ತಿಯನ್ನು ಮಂತ್ರಿಮಂಡಲ ರಚಿಸಲು ಆಹ್ವಾನಿಸಬಹುದು ಸಂಸತ್ತಿನ ಮಾದರಿಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯು ಒಂದು ಪ್ರಮುಖ ಕಾರ್ಯ ಆತನು ಜನಪ್ರತಿನಿಧಿಗಳ ಸಂಸತ್ತಿನಲ್ಲಿ ಸಾಮಾನ್ಯವಾಗಿ ಬಹುಮತ ಗಳಿಸಿದವನಾಗಿರಬೇಕು ಈತನ ಕಾರ್ಯಗಳಿಗೆ ಇತರ ಮಂತ್ರಿಗಳು ಬೆಂಬಲವಾಗಿರುತ್ತಾರೆ ಪ್ರಧಾನಮಂತ್ರಿ ಹಾಗೂ ಮಂತ್ರಿ ಪರಿಷತ್ತು ತಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಸಂಸತ್ತಿನ ಉಭಯ ಸದನಗಳಿಗೂ ಜವಾಬ್ದಾರರಾಗಿರುತ್ತಾರೆ ಸಂವಿಧಾನದ ಎಪ್ಪತ್ನಾಲ್ಕನೇ ವಿಧಿಯು ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆಯನ್ನು ನೀಡಲು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಒಂದು ಮಂಡಲ ಇರಬೇಕೆಂದು ಹೇಳುತ್ತದೆ ಹಾಗೆ ಎಪ್ಪತ್ತೈದನೇ ವಿಧಿಯು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯವರನ್ನು ಮತ್ತು ಪ್ರಧಾನಿಯಿಂದ ನಿರ್ದೇಶಿತ ಇತರ ಮಂತ್ರಿಗಳನ್ನು ನೇಮಿಸತಕ್ಕದ್ದೆಂದು ಹೇಳಿದೆ ಪ್ರಧಾನಿ ಹಾಗೂ ಮಂತ್ರಿ ಪರಿಷತ್ತು ರಾಷ್ಟ್ರಪತಿಯವರಿಂದ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ಪಡೆಯುತ್ತಾರೆ ರಾಷ್ಟ್ರಪತಿಯು ಯಾವುದೇ ಮಂತ್ರಿ ಪರಿಷತ್ತಿನ ಸದಸ್ಯನ ರಾಜೀನಾಮೆಯನ್ನು ಅಥವಾ ಪ್ರಧಾನಮಂತ್ರಿಯವರ ಸಲಹೆಯ ಮೇ ಸಲಹೆಯ ಮೇರೆಗೆ ಅಂತಹ ಸದಸ್ಯನನ್ನು ಮಂತ್ರಿ ಪದವಿಯಿಂದ ಉಚ್ಛಾಟಿಸಲು ಅಂಗೀಕರಿಸಿದರೆ ಅಂತಹವರ ಅಧಿಕಾರಾವಧಿ ಕೊನೆಗೊಳ್ಳುತ್ತದೆ ಇಲ್ಲದೆ ಒಂದು ವೇಳೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಒಬ್ಬ ಮಂತ್ರಿಮಂಡಲದ ಅಥವಾ ಲೋಕಸಭಾ ಸದಸ್ಯನ ನಿರ್ಬಂಧಿತ ಕಾಲಾವಧಿಯು ಐದು ವರ್ಷಗಳು ಸಾಮಾನ್ಯವಾಗಿ ಪ್ರಧಾನಮಂತ್ರಿಯು ಲೋಕಸಭಾ ಸದಸ್ಯನೇ ಆಗಿರುವುದರಿಂದ ಆತನ ಅರ್ಹತೆಗಳು ಅಥವಾ ಆ ಲೋಕಸಭಾ ಸದ ಸದಸ್ಯನ ಅರ್ಹತೆಗಳೇನಿರ್ತವೆ ಅವೇ ಅರ್ಹತೆಗಳು ಅವರಿಗೆಲ್ಲ ಇದ್ದೇ ಇರ್ತವೆ ಅಂದರೆ ಆ ಅರ್ಹತೆಗಳು ಏನು ಎನ್ನುವುದನ್ನು ನೋಡೋಣ ಭಾರತದ ಭಾರತದ ಸಂವಿಧಾನ ಈ ತನ್ನ ಎಂಬತ್ತೊಂದನೇ ವಿಧಿಯ ಅನುಸಾರ ವಿವಿಧ ರಾಜ್ಯ ಮತ್ತು ಕ್ಷೇತ್ರಗಳಿಂದ ಐದುನೂರ ಇಪ್ಪತ್ತೈದು ಜನ ಸದಸ್ಯರುಗಳು ನೇರ ಮತ್ತು ಗುಪ್ತ ಮತದಾನದ ಮೂಲಕ ಆರಿಸುತ್ತಾರೆ ಇಪ್ಪತ್ತು ಜನ ಸದಸ್ಯರನ್ನು ಕೇಂದ್ರಾಡಳಿತ ಪ್ರದೇಶದಿಂದ ಆರಿಸಲಾಗುವುದು ಲೋಕಸಭಾ ಸದಸ್ಯನಾಗುವ ವ್ಯಕ್ತಿಯು ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ಪೂರ್ತಿ ತುಂಬಿದ ವಯಸ್ಕನಾಗಿರಬೇಕು ಆತನ ಹೆಸರು ಮತದಾನದ ಪಟ್ಟಿಯಲ್ಲಿ ನೋಂದಾಯಿತವಾಗಿರಬೇಕು ಸಂಸತ್ತಿನಲ್ಲಿ ಕಾನೂನುಬದ್ಧ ರೀತಿಯಲ್ಲಿ ಚರ್ಚಿಸುವ ಅರ್ಹತೆಯನ್ನು ಹೊಂದಿರಬೇಕು ಲೋಕಸಭಾ ಸದಸ್ಯನಾಗುವ ವ್ಯಕ್ತಿಯು ಮತಿಭ್ರಾಂತನೆಂದು ಯಾವುದೇ ನ್ಯಾಯಾಲಯ ಘೋಷಣೆ ಮಾಡಿದ್ದರೆ ದಿವಾಳಿ ದಿವಾಳಿಕೂರನಾಗಿದ್ದರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆಯಲ್ಲಿದ್ದರೆ ಭಾರತದ ಪ್ರಜೆ ಅಲ್ಲದಿದ್ದರೆ ವಿದೇಶಿ ನಾಗರಿಕತ್ವ ಹೊಂದಿದ್ದರೆ ಸಂಸತ್ತಿನಿಂದ ಅನುಮೋದನೆ ಹೊಂದಿದ ಕಾನೂನಿನ ಮೇರೆಗೆ ಅನರ್ಹನೆಂದು ಸಾಬೀತಾಗಿದ್ದರೆ ಅಂತಹ ವ್ಯಕ್ತಿಯು ಸಂಸತ್ತಿನ ಸದಸ್ಯನಾಗುವಂತಿಲ್ಲ ಹೀಗೆ ಚುನಾಯಿತನ ಚುನಾಯಿತನಾದ ಲೋಕಸಭಾ ಸದಸ್ಯನು ಮಂತ್ರಿಮಂಡಲದ ಮುಖ್ಯಸ್ಥನಾಗಿ ಪ್ರಧಾನಮಂತ್ರಿ ಪದವಿಯನ್ನು ಹೊಂದಲು ಅರ್ಹನಾಗುತ್ತಾನೆ ಭಾರತ ದೇಶದ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು ಈ ರೀತಿ ಇರುತ್ತವೆ ಅವು ಯಾವಂದರೆ ಮಂತ್ರಿಮಂಡಲದ ರಚನೆಯ ಮೂಲಕ ಸರ್ಕಾರವನ್ನು ರಚಿಸುವ ಅಧಿಕಾರವಿದೆ ಮಂತ್ರಿಮಂಡಲದ ಮುಖ್ಯಸ್ಥನಾದ ಪ್ರಧಾನಮಂತ್ರಿಯು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸೂಕ್ತರಾದ ಸಚಿವರನ್ನು ನೇಮಿಸ್ತಾರೆ ಪ್ರಧಾನಮಂತ್ರಿಯು ತನ್ನ ಇಚ್ಛಾನುಸಾರ ಯಾವುದೇ ಮಂತ್ರಿಯ ಖಾತೆಯನ್ನು ಬದಲಾಯಿಸುವ ಅಧಿಕಾರ ಹೊಂದಿದ್ದಾರೆ ಪ್ರಧಾನಮಂತ್ರಿಯು ಕೆಲವೊಂದು ವಿಶಿಷ್ಟ ಸಂದರ್ಭಗಳಲ್ಲಿ ಯಾವುದೇ ಸಚಿವರ ರಾಜೀನಾಮೆ ಕೇಳಬಹುದು ಅಂತಹ ಸನ್ನಿವೇಶಗಳಲ್ಲಿ ರಾಜೀನಾಮೆ ನೀಡದ ಸಚಿವರನ್ನು ವಜಾ ಮಾಡಲ್ಪಡುವ ವಿಶೇಷ ಅಧಿಕಾರವನ್ನು ಪ್ರಧಾನಮಂತ್ರಿ ಹೊಂದಿರುತ್ತಾರೆ ಪ್ರಧಾನಮಂತ್ರಿಯು ಲೋಕಸಭೆಗೆ ನಾಯಕರಾಗಿ ಕ್ಯಾಬಿನೆಟ್ ಸಭೆಗಳು ನಡೆಯುವಾಗ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಪ್ರಧಾನಮಂತ್ರಿಯು ಎಲ್ಲ ಸಚಿವರ ಮತ್ತು ಮಂತ್ರಿ ಶಾಖೆಗಳ ಕಾರ್ಯವಿಧಾನಗಳ ಮೇಲ್ವಿಚಾರಣೆ ನಡೆಸುತ್ತಾರೆ ಅದರಂತೆ ಪ್ರತಿ ಇಲಾಖೆಯು ತನ್ನ ಪಾಲಿನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವಂತೆ ನೋಡಿಕೊಳ್ಳುವುದು ಅವರ ಆದ್ಯ ಕರ್ತವ್ಯ ಪ್ರಧಾನಮಂತ್ರಿಯು ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತು ರಾಜತಾಂತ್ರಿಕ ಪ್ರತಿನಿಧಿಗಳ ನೇಮಕಗಳನ್ನು ನಿಯಂತ್ರಿಸುವ ಅಧಿಕಾರ ಹೊಂದಿರುತ್ತಾರೆ ಯುದ್ಧ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ದೇಶದ ರಕ್ಷಣೆಯ ಜವಾಬ್ದಾರಿಯು ಪ್ರಧಾನಮಂತ್ರಿಯವರದ್ದೇ ಆಗಿರುತ್ತದೆ ಸಂವಿಧಾನದ ಎಪ್ಪತ್ತೆಂಟನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯವರು ಸಂಸತ್ತಿಗೂ ರಾಷ್ಟ್ರಪತಿಯವರಿಗೂ ನಡುವೆ ಇರುವ ಮುಖ್ಯ ಕೊಂಡೆಯಾಗಿರುತ್ತಾರೆ ಅವರು ಮಂತ್ರಿಮಂಡಲದ ಎಲ್ಲ ತೀರ್ಮಾನಗಳನ್ನು ರಾಷ್ಟ್ರಪತಿಗಳಿಗೆ ತಿಳಿಸುವ ಬಾತ್ಮೀದಾರರಾಗಿರುತ್ತಾರೆ ಪ್ರಧಾನಿಯು ರಾಯಭಾರಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ರಾಜ್ಯ ಉಚ್ಚ ನ್ಯಾಯಾಲಯಗಳ ಮುಖ್ಯ ಹಾಗೂ ಇತರೆ ನ್ಯಾಯಾಧೀಶರುಗಳು ರಾಜ್ಯದ ರಾಜ್ಯಪಾಲರು ಲೋಕಸೇವಾ ಆಯೋಗ ಚುನಾವಣಾ ಆಯೋಗ ಅಂತಾರಾಜ್ಯ ಮಂಡಳಿ ಮತ್ತು ರಾಷ್ಟ್ರದ ರಕ್ಷಣಾ ಪಡೆಯ ಮುಖ್ಯಸ್ಥರುಗಳ ನೇಮಕದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವ ಅಧಿಕಾರ ಹೊಂದಿದ್ದಾರೆ ಪ್ರಧಾನಮಂತ್ರಿಯು ಲೋಕಸಭೆ ಅವಧಿಗೆ ಮುಂಚಿತವಾಗಿಯೇ ಅದನ್ನು ಕೆಲವೊಂದು ಅನಿವಾರ್ಯ ಪ್ರಸಂಗಗಳಲ್ಲಿ ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಸಲಹೆ ನೀಡುವ ಅಧಿಕಾರ ಹೊಂದಿರುತ್ತಾರೆ ವಿಶೇಷ ಸಂದರ್ಭಗಳಲ್ಲಿ ಲೋಕಸಭೆಯನ್ನು ವಿಸರ್ಜಿಸಿ ಮರು ಚುನಾವಣೆಗೆ ಅಥವಾ ಮರು ಚುನಾವಣೆ ನಡೆಸುವಂತೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವ ಅಧಿಕಾರ ಹೊಂದಿರುತ್ತಾರೆ ಈ ಮೇಲ್ಕಂಡ ಅಧಿಕಾರ ಕರ್ತವ್ಯಗಳನ್ನು ಕಂಡಾಗ ಪ್ರಧಾನಮಂತ್ರಿಗಳ ಶಕ್ತಿ ಎನ್ನುವುದು ಅರಿವಾಗುತ್ತದೆ ಅವರು ಸರ್ಕಾರದ ಮುಖ್ಯಸ್ಥರು ಲೋಕಸಭೆಯ ನಾಯಕರು ಮಂತ್ರಿಮಂಡಲದ ಅಂತಃಸತ್ವವುಳ್ಳವರು ರಾಷ್ಟ್ರದ ಪ್ರಥಮ ಪ್ರಜೆ ಪ್ರ ಪ್ರಜೆ ರಾಷ್ಟ್ರಪತಿಗಳ ಆಪ್ತ ಸಲಹೆಗಾರರು ಆಗಿದ್ದು ಅವರ ಸ್ಥಾನ ಭಾರತದ ಸಂವಿಧಾನವು ನೀಡಿರುವ ಅತ್ಯುಚ್ಚ ಸ್ಥಾನವಾಗಿದೆ ಅತ್ಯುನ್ನತ ಸ್ಥಾನವಾಗಿದೆ ಆದರೂ ಅವರು ಪ್ರಥಮದಲ್ಲಿ ಪ್ರಥಮರೇ ಹೊರತು ಸರ್ವಾಧಿಕಾರಿಯಲ್ಲ ಎಂಬುದನ್ನು ನೆನಪಿನಲ್ಲಿ ಇಡಬೇಕು